ವರ್ಷದ ಇತಿಹಾಸ ಈ ದೇವಸ್ಥಾನದ ಇತಿಹಾಸ 650 ವರ್ಷ. ಇಲ್ಲಿ ವಯೋವೃದ್ಧರೊಬ್ಬರು ಕಾಶಿ ಯಾತ್ರೆ ಹೋಗೋದಕ್ಕೆ ಬರ್ತಾರೆ. ಕಾಶಿ ಯಾತ್ರೆ ಹೋಗಕ್ ಬಂದಾಗ ಈ ಜಾಗದಲ್ಲಿ ಕೂತ್ಕೊಂಡು ಶಿವ ಶಿವ ಹರ ಹರ ಮಹಾದೇವ ಅಂತ 3 ಸರಿ ಅವರು ಈಶ್ವರನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ, ಅವರಿಗೆ ಇಲ್ಲಿ ಈಶ್ವರನ ದರ್ಶನ ಆಗ್ತದೆ. ದರ್ಶನ ಆಗಿ ಎಲ್ಲಿ ಹೋಗ್ಬೇಕು ಅಂತ ಕೇಳಿದಾಗ ದಾಹ ಆಗ್ತಾ ಇದೆ, ಕಲ್ಯಾಣಿಯಲ್ಲಿ ನೀರು ಕುಡಿದು ಬನ್ನಿ. ಆಗ ಕಲ್ಯಾಣಿಯಲ್ಲಿ ಹೋಗಿ ನೀರು ಕುಡಿದು ಬಂದು ಮತ್ತೆ ಈ ಜಾಗದಲ್ಲಿ ಕೂತ್ಕೊಂಡಾಗ ಈ ಜಾಗದಲ್ಲಿ ಮತ್ತೆ ಎದ್ರು ಶಿವ ಶಿವ ಹರ ಹರ ಮಹಾದೇವ ಅಂತ ಹೇಳಿ ಕೈಲಾಸಕ್ಕೆ ನಾನು ಹೊಡ್ತಾ ಇದ್ದೀನಿ, ಕಾಶಿ ಯಾತ್ರೆ ಹೋಗ್ಬೇಕು ಅಂತ ನಾನು ಇಲ್ಲೇ ಇದ್ದೀನಪ್ಪ ಅಂತೇಳಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಲಕ್ಷ್ಮೀ ಸರಸ್ವತಿ ನಂದಿ ವೀರಭದ್ರ ಅಭಯ ವೀರಾಂಜನೇಯ ಇವರೆಲ್ಲರೂ ಪ್ರತ್ಯಕ್ಷ ಆಗಿ ಈ ಜಾಗದಲ್ಲಿ ನಾನು ನೆಲೆ ಆಗಿದ್ದೀನಿ, ಇದು ದಕ್ಷಿಣ ಕಾಶಿ ಅಂತ ಹೇಳಿ ಇದಾಗುತ್ತೆ. ಇಲ್ಲಿ ಸಂತಾನ ಫಲ ಇಲ್ದವ್ರಿಗೆ ಸಂತಾನ ಆಗಿದೆ. ನಾವು ಬಂದು ನಮ್ಮ ಹೆಸರು ಸೋಮಶೇಖರ ಆರಾಧ್ಯ ಅಂತೇಳಿ ಜ್ಯೋತಿಷ್ಯ ಮತ್ತೆ ಪುರೋಹಿತರು ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿ ದೊಡ್ಡಲಾಪುರ ತಾಲೂಕು ಕಸ್ಬಾ ಹುಬ್ಳಿ ತಳಬಾರು ಗ್ರಾಮದಲ್ಲಿ ಜನಿಸಿರುವಂಥದ್ದು. ಈ ಜಾಗದಲ್ಲಿ 3 ವರ್ಷಗಳ ಕಾಲ ನಾನು ಸತತವಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಶಕ್ತಿ ಇದೆ ಅಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲಾಂದರೆ, ಹೆಣ್ಮಕ್ಳಿಗೆ ವಿವಾಹ ಇಲ್ಲಾಂದರೆ, ಮಕ್ಕಳಿಗೆ ಸಂತಾನ ಪ್ರಾಪ್ತಿ ಇಲ್ಲಾಂದರೆ ಪ್ರತಿಯೊಂದು ಎಲ್ಲ ಆಗುತ್ತೆ. ಮಕ್ಕಳಾಗೋದು, ವಿವಾಹ ಆಗೋದು, ಉದ್ಯೋಗ ಪ್ರಾಪ್ತಿ. ಈ ಕ್ಷೇತ್ರದಲ್ಲಿ 5 ವಾರ ಬಂದು ಸ್ನಾನ ಮಾಡಿ, ತಣ್ಣೀರು ಸ್ನಾನ ಮಾಡಿ, 9 ಪ್ರದಕ್ಷಿಣೆ 11 ಅಥವಾ 12 ಪ್ರದಕ್ಷಿಣೆ ಮಾಡಿ, ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಜಪ ಮಾಡಿಕೊಂಡು ಕೊನೆ ವಾರ ಸ್ವಾಮಿಗೆ ಒಂದು ಪಂಚಾಮೃತ ಅಥವಾ ರುದ್ರಾಭಿಷೇಕ ಮಾಡಿದ್ದೆ ಆದರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಖಂಡಿತ. 5 ಕಾಣಿಸ್ತದೆ
ಹೇಳ್ತಾರೆ.